ನಾವು ಪಿತೃದೇವತೆಗಳಿಗೆ ಯಾವ ಯಾವ ತರದಲ್ಲಿ ಯಾವ ಯಾವ ಬಗೆಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಬಹುದು ಅನ್ನಲಿಕ್ಕೆ ಶಾಸ್ತ್ರಕಾರರೇ ಒಂದಷ್ಟು ಬಗೆಗಳನ್ನು ಸೂಚಿಸಿದ್ದಾರೆ ಯಾರಿಗೆ ಯಾವುದು ಸೌಖ್ಯವೋ ಆ ರೀತಿಯಲ್ಲಿ ಅವರು ಅವರ ಪಿತೃಗಳನ್ನು ಸ್ಮರಣೆ ಮಾಡಿಕೊಳ್ಳಿ ಅಂತ ಹೇಳಿ ಒಂದಷ್ಟು ಕ್ರಮಗಳನ್ನು ಹೇಳಿಕೊಟ್ಟಿದ್ದಾರೆ ಅದರಲ್ಲಿ ಗಮನಿಸೋಣ ಅತ್ಯಂತ ಪ್ರಧಾನವಾಗಿರತಕ್ಕಂತವನ್ನ ನಾವು ಗಮನಿಸೋಣ ಒಂದು ಸಂಕಲ್ಪ ಶ್ರಾದ್ಧ ಅಂತ ಇದೆ ಎರಡನೆಯದು ಆಮಶ್ರಾದ್ಧ ಅಂತ ಇದೆ ಮೂರನೆಯದು ಹಿರಣ್ಯ ಶ್ರಾದ್ಧ ಅಂತ ಇದೆ ನಾಲ್ಕನೆಯದು ತೀರ್ಥ ಶ್ರಾದ್ಧ ಅಂತ ಇದೆ ಐದನೆಯದು ಪ್ರಯೋಗ ಶ್ರಾದ್ಧ ಅಂತ ಇದೆ ಆರನೆಯದು ಅರಣ್ಯ ರೋಧನ ಶ್ರಾದ್ಧ ಅಂತ ಇದೆ ಇದು ಸರಳವಾಗಿರತಕ್ಕಂತ ಬಗೆಗಳು ಇವು ಏನು ಒಂದೊಂದೇ ಒಂದೊಂದೇ ಗಮನಿಸ್ತಾ ಹೋಗೋಣ ಒಂದು ಸಂಕಲ್ಪ ಶ್ರಾದ್ಧ ಏನು ಹಾಗಂದ್ರೆ ನಮ್ಮ ಪಿತೃದೇವತೆಗಳು ಅಕ್ಷಯವಾದ ಪುಣ್ಯವನ್ನು ಅಕ್ಷಯವಾದ ಸಮಾಧಾನವನ್ನು ಹೊಂದಲಿ ಅಂತ ಹೇಳಿ ಮನಸ್ಸಿನಲ್ಲಿ ಗಟ್ಟಿಯಾಗಿ ಸಂಕಲ್ಪವನ್ನು ಮಾಡಿ ಅವರಿಗೆ ಮತ್ತೊಬ್ಬರ ಮೂಲಕ ಈ ಒಂದು ಶ್ರಾದ್ಧ ಕ್ರಿಯೆಗಳನ್ನು ಮಾಡಿಸ್ತಕ್ಕಂಥದ್ದಕ್ಕೆ ಸಂಕಲ್ಪ ಶ್ರಾದ್ಧ ವಸ್ತುತಃ ಮನಸ್ಸಿನಲ್ಲಿ ಸಂಕಲ್ಪಿಸಿದರೆ ಸಾಕು ಅಂತಲೂ ಇದೆ ಮನಸ್ಸಿನಲ್ಲಿ ಅಂದುಕೊಳ್ತಕ್ಕಂಥದ್ದು ಅವರಿಗೆ ಅಕ್ಷಯವಾದ ಒಂದು ಏನು ಸಮಾಧಾನ ಉಂಟಾಗಲಿ ಅವರು ನಮ್ಮನ್ನು ಹರಸಲಿ ಅಂತ ಮನಸ್ಸಿನಲ್ಲಿ ಹಾಗೆ ಸಂಕಲ್ಪ ಸಮ್ಯಕ್ ಕಲ್ಪಯತಿ ಅಂತ ಕಲ್ಪನೆ ಮಾಡಿಕೊಳ್ತಕ್ಕಂಥದ್ದು ಚೆನ್ನಾಗಿ ಅದನ್ನು ಸಂಕಲ್ಪ ಶ್ರಾದ್ಧ ಅಂತ ಕರೀತಾರೆ ಅಷ್ಟೇ ಮಾಡಬಹುದು ಆನಂತರದಲ್ಲಿ ಹಿರಣ್ಯ ಶ್ರಾದ್ಧ ಇದೆ ಹಿರಣ್ಯ ಶ್ರಾದ್ಧ ಅಂತಂದರೆ ನೋಡಿ ವಾರ್ಷಿಕ ತಿಥಿಯನ್ನು ಮಾಡ್ತೀವಲ್ಲ ಅಂದರೆ ವಾರ್ಷಿಕ ಶ್ರಾದ್ಧವನ್ನು ಮಾಡ್ತೀವಲ್ಲ ಅದನ್ನು ಪಾರ್ವಣ ಶ್ರಾದ್ಧ ಅಂತ ಕರೀತಾರೆ ಈ ಪಾರ್ವಣ ಶ್ರಾದ್ಧಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಯಾವುದಿದ್ದಾವೆ ಆ ಸಾಮಗ್ರಿಗಳ 10 ಪಟ್ಟು ಒಂದು ಶ್ರಾದ್ಧಕ್ಕೆ ಒಂದು ವರ್ಷದ ಶ್ರಾದ್ಧಕ್ಕೆ ಎಷ್ಟು ಖರ್ಚಾಗುತ್ತೋ ಅದರ 10 ಪಟ್ಟು ದ್ರವ್ಯವನ್ನು ಅಂದರೆ ದಕ್ಷಿಣೆಯನ್ನು ಒಬ್ಬ ನಿಜವಾದ ಜ್ಞಾನಿಗೆ ದಾನ ಮಾಡತಕ್ಕಂಥದ್ದಕ್ಕೆ ಹಿರಣ್ಯ ಶ್ರಾದ್ಧ ಅಂತ ಕರೀತಾರೆ ನನ್ನ ಕೈಯಲ್ಲಿ ಸಾಧ್ಯವಾಗ್ತಾ ಇಲ್ಲ ಏನೋ ಕಾಯಿಲೆ ಬಂದ್ಬಿಟ್ಟಿದೆ ಅಥವಾ ಇನ್ಯಾವುದೋ ಒಂದು ಸಂದಿಗ್ಧದಲ್ಲಿ ಇದ್ದೀನಿ ಅಥವಾ ಇನ್ಯಾವುದೋ ವಿದೇಶ ಅಥವಾ ಇನ್ನೆಲ್ಲೋ ಒದ್ದಾಡ್ತಾ ಇದ್ದೀನಿ ಆಗ್ತಾ ಇಲ್ಲ ಶ್ರಾದ್ಧ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ಏನಪ್ಪ ಮಾಡೋದು ಹಿರಣ್ಯ ಶ್ರಾದ್ಧ ಅಂತ ಮಾಡುವ ಒಂದು ಆಚರಣೆ ಇದೆ ಆ ಹಿರಣ್ಯ ಶ್ರಾದ್ಧ ಏನನ್ನು ಹೇಳ್ತಾ ಇದೆಯಪ್ಪ ಅಂದರೆ ವಾರ್ಷಿಕ ತಿಥಿಯನ್ನು ನೀನೇನು ಮಾಡ್ತೀಯ ಆ ತಿಥಿಗೆ ಎಷ್ಟು ಖರ್ಚಾಗುತ್ತೆ ಆ ಖರ್ಚಿನ 10 ಪಟ್ಟು ಹಣವನ್ನು ನೀನು ದಾನ ಮಾಡಿದರೆ ಒಬ್ಬ ಜ್ಞಾನಿಗೆ ದಾನ ಮಾಡಿದರೆ ಅದು ಹಿರಣ್ಯ ಶ್ರಾದ್ಧ ಅಂತ ಅನ್ನಿಸ್ಕೊಳ್ಳುತ್ತೆ ಆ ಮೂಲಕ ಪಿತೃದೇವತೆಗಳನ್ನು ತೃಪ್ತಿಪಡಿಸಬಹುದು ಅಂತಕ್ಕಂಥದ್ದನ್ನು ಸೂಚಿಸುತ್ತೆ ಇದಾದ ನಂತರದಲ್ಲಿ ಆಮಶ್ರಾದ್ಧ ಅಂತ ಇದೆ ಆಮಶ್ರಾದ್ಧ ಅಂತಂದರೆ ಆಮ ಅಂದರೆ ಬೇಯಿಸದ ಅಂತ ಬೇಯಿಸದ ಈ ಶ್ರಾದ್ಧಕ್ಕೆ ಉಪಯೋಗವಾಗ್ತಕ್ಕಂಥ ತರಕಾರಿ ಧಾನ್ಯ ಇವುಗಳನ್ನು ದಾನ ಮಾಡ್ತಕ್ಕಂಥದ್ದು ಅಕ್ಕಿ ಬೇಳೆ ಬೆಲ್ಲ ಉಪ್ಪು ಹಾಗಲಕಾಯಿ ಚಪ್ಪರದವರೆ ಗೋರಿಕಾಯಿ ಇಂಥ ತರಕಾರಿಗಳನ್ನು ಶಾಖ ಪದಾರ್ಥಗಳನ್ನು ಒಬ್ಬ ಯಾರಾದರೂ ಚೆನ್ನಾಗಿ ಮಂತ್ರಜ್ಞರಿದ್ದರೆ ಆ ಮಂತ್ರಜ್ಞರಿಗೆ ಅನುಷ್ಠಾನಪರರಿಗೆ ಇವುಗಳನ್ನು ನಿಮ್ಮ ಪೂರ್ವಜರ ಹೆಸರನ್ನು ಹೇಳಿ ದಾನ ಮಾಡ್ತಕ್ಕಂಥದ್ದು ಇದಕ್ಕೆ ಆಮಶ್ರಾದ್ಧ ಅಂತ ಕರೀತಾರೆ ಬೇಯಿಸದ ಆ ವಸ್ತುಗಳ ತರಕಾರಿ ಇತ್ಯಾದಿ ಧಾನ್ಯಗಳ ಶ್ರಾದ್ಧ ಇದನ್ನು ಮಾಡಿ ಕೂಡ ಪಿತೃದೇವತೆಗಳನ್ನು ಸಂತೃಪ್ತಿಪಡಿಸಬಹುದು ಅಂತಕ್ಕಂಥದ್ದನ್ನು ಸೂಚಿಸಿದ್ದಾರೆ ಹೀಗಾಗಿ ಸಾಧ್ಯವಾದರೆ ಇದನ್ನು ಮಾಡಬಹುದು ತೀರ್ಥಶ್ರಾದ್ಧ ಅಂತ ತೀರ್ಥಶ್ರಾದ್ಧ ಹೆಸರೇ ಹೇಳ್ತಾ ಇದೆ
ತೀರ್ಥ ಅಂದ್ರೆ ಅರ್ಥ ತರತಿ ಪಾಪಗಳನ್ನು ತೊಳೆಯತಕ್ಕಂಥದ್ದು ಯಾವುದು ಸಂಗಮ ನದಿಗಳು ನದಗಳು ಇಂಥ ಕ್ಷೇತ್ರಗಳು ಹೀಗಾಗಿ ಗಂಗಾ ಆ ಪವಿತ್ರವಾದ ನದಿಯಿಂದ ಹಿಡಿದು ನಮ್ಮ ಕಾವೇರಿವರೆಗೆ ಯಾವುದೇ ಒಂದು ಪವಿತ್ರ ನದಿ ತೀರ್ಥದಲ್ಲಿ ನದಿ ತೀರ್ಥ ಸಂಗಮ ಇಂಥ ಸ್ಥಳಗಳಲ್ಲಿ ಅವರ ಸ್ಮರಣೆ ಅಥವಾ ಆ ಕಾರ್ಯ ಅದನ್ನು ತೀರ್ಥ ಶ್ರಾದ್ಧ ಅಂತ ಕರೀತಾರೆ ಒಂದು ಪವಿತ್ರ ನದಿ ತೀರಗಳಲ್ಲಿ ಮಾಡತಕ್ಕಂತ ಅವರನ್ನ ಪಿತೃಗಳನ್ನು ಸ್ಮರಿಸಿಕೊಳ್ಳತಕ್ಕಂತ ಒಂದು ವಿಧಾನ ಇದನ್ನು ಕೂಡ ಮಾಡುವುದರಿಂದ ಅವರು ತೃಪ್ತರಾಗ್ತಾರೆ ಅಂತಕಂತ ಒಂದು ಶಾಸ್ತ್ರ ವಾಣಿ ನಮಗೆ ಬಲವನ್ನು ತುಂಬುತ್ತೆ ಇನ್ನು ಪ್ರಯೋಗ ಶ್ರಾದ್ಧ ಅಂತ ಇದೆ ಅಂದ್ರೆ ಮಂತ್ರಗಳನ್ನು ಆ ತಿಥಿಯ ಶ್ರಾದ್ಧದ ಸಂದರ್ಭದಲ್ಲಿ ಹೇಳತಕ್ಕಂತ ಯಾವ ಮಂತ್ರಗಳಿದ್ದಾವೆ ಆ ಮಂತ್ರದ ಪಾರಾಯಣವನ್ನು ಮಾಡಿಸಿಬಿಡತಕ್ಕಂತದ್ದು ತಿಥಿ ಮಾಡಲಿಕ್ಕೆ ಪುರೋಹಿತರಿಲ್ಲ ತಿಥಿ ಮಾಡಲಿಕ್ಕೆ ಅವಕಾಶ ಇಲ್ಲ ತಿಥಿ ಮಾಡಲಿಕ್ಕೆ ಏನೋ ಒಂದು ಸಮಸ್ಯೆ ಏರ್ಪಾಡಾಗಿದೆ ಇಂಥ ಸಂದರ್ಭದಲ್ಲಿ ಆ ಮಂತ್ರ ತಿಥಿ ಆ ಶ್ರಾದ್ಧ ಸಂದರ್ಭದಲ್ಲಿ ಹೇಳತಕ್ಕಂತ ಯಾವ ಮಂತ್ರಗಳಿದ್ದಾವೆ ಆ ಮಂತ್ರ ಪಠಣ ಮಾಡಿಸಿಬಿಟ್ರೆ ಅದೇ ಶ್ರಾದ್ಧವಾಗಿಬಿಡುತ್ತೆ ಆ ಮಂತ್ರ ಪಠಣೆಯೇ ಅವರಿಗೆ ಒಂದು ರೀತಿಯ ಕೃತಜ್ಞತೆಯನ್ನು ಸಂದಾಯ ಮಾಡುತ್ತೆ ಅಂತಕ್ಕಂಥದ್ದನ್ನು ಕೂಡ ಸೂಚಿಸಿದ್ದಾರೆ ಹೀಗಾಗಿ ಯಾರಿಗೆ ಯಾವ ಬಗೆಯ ಸೌಕರ್ಯವೂ ಇಲ್ಲ ಅಂಥವ್ರಿಗೆ ಇಂಥ ಸೌಕರ್ಯವಿದ್ದು ಈ ಒಂದು ಪ್ರಯೋಗ ಮಾಡುವುದರಿಂದ ಕೂಡ ಹಿರಿಯರನ್ನು ಸಮಾಧಾನಪಡಿಸಬಹುದು ಅನ್ನೋದನ್ನು ಹೇಳಿದೆ ಇನ್ನು ಅರಣ್ಯ ರೋಧನ ಶ್ರಾದ್ಧ ಇದು ಸಾಮಾನ್ಯ ಕಡು 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 ಬಡವ ಮಾಡತಕ್ಕಂತ ಒಂದು ಪ್ರಕ್ರಿಯೆ ಆಗಿದೆ ನೋಡಿ ಶ್ರೀಮಂತನಿಂದ ಹಿಡಿದು ಹಿರಣ್ಯ ಶ್ರಾದ್ಧ ಅಲ್ಲಿಂದ ಹಿಡಿದು ಅರಣ್ಯ ರೋಧನದವರೆಗೆ ಎಷ್ಟು ಬಗೆಯಲ್ಲಿ ತಿಳಿಸಿದ್ದಾರೆ ಯಾಕಾಗಿ ಹೇಗಾದರೂ ಸರಿ ಅವರನ್ನು ನೆನೆಸಿಕೊಳ್ಳಲಿ ಅನ್ನೋ ಕಾರಣಕ್ಕೆ ಇದರ ಪ್ರಕಾರ ಏನು ಮಾಡಬೇಕು ನೋಡಿ ಅರಣ್ಯ ಆ ಅರಣ್ಯ ಅಂದರೆ ಕಾಡು ವಸ್ತುತಃ ರಣ ಅಂದರೆ ಗಲಾಟೆ ಶಬ್ದ ಇಲ್ಲದ ಸ್ಥಳಕ್ಕೆ ಅರಣ್ಯ ಅಂತ ಕರೀತಾರೆ ಇರಲಿ ಒಂದು ಕಾಡನ್ನು ಪ್ರವೇಶ ಮಾಡಿ ಅಲ್ಲಿ ದಕ್ಷಿಣ ದಿಕ್ಕಿಗೆ ನಿಂತುಕೊಂಡು ಪಿತೃದೇವತೆಗಳನ್ನು ನೋಡ್ತಾ ಅಂದರೆ ಆಕಾಶವನ್ನು ನೋಡ್ತಾ ದೇವತೆಗಳೇ ನನ್ನ ಕೈಯಲ್ಲಿ ಏನೂ ಇಲ್ಲ ನಾನು ತುಂಬ ಅಶಕ್ತನಾಗಿ ಬಿಟ್ಟಿದ್ದೇನೆ ಯಾವ ಬಗೆಯ ದ್ರವ್ಯ ಆದಾಯವೂ ನನಗೆ ಇಲ್ಲ ಇಂಥ ಒಂದು ಕಷ್ಟದ ಪರಿಸ್ಥಿತಿ ಬಂದಿರೋದಕ್ಕೆ ನೀವೇ ಸಾಕ್ಷಿ ಹೀಗಾಗಿ ನಾನು ನಿಮಗೆ ಏನನ್ನೂ ಸಲ್ಲಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಆಗಸವನ್ನು ನೋಡ್ತಾ ಎರಡು ಹನಿ ಕಣ್ಣೀರು ಹಾಕ್ತಕ್ಕಂಥದ್ದು ತನ್ನ ಮೂಲಕ ಅವರನ್ನ ಕ್ಷಮಿಸಿ ನನ್ನನ್ನು ಉದ್ಧರಿಸಿ ಆಗ ನಾನು ನಿಮಗೆ ಕೃತಜ್ಞತೆ ಯಥಾಶಕ್ತಿ ತೀರಿಸ್ತೀನಿ ಅಂತ ಹೇಳಿ ಮನಸ್ಸಿನಲ್ಲಾದರೂ ಆ ಕಣ್ಣಿ ಅಶ್ರು ತರ್ಪಣ ಅಂತೀವಲ್ಲ ಕಣ್ಣೀರೇ ತರ್ಪಣವಾಗುವ ಹಾಗೆ ಅವರನ್ನು ನೆನೆಸಿಕೊಂಡು ಅವರಿಗೆ ಕೃತಜ್ಞತೆ ಸಲ್ಲಿಸ್ತಕ್ಕಂಥದಕ್ಕೆ ಅರಣ್ಯ ರೋಧನ ಶ್ರಾದ್ಧ ಅಂತ ಕರೀತಾರೆ ಹೀಗೆ ಯಾವುದೋ ಒಂದು ಬಗೆಯಲ್ಲಿ ಅಂತೂ ಅವರನ್ನು ಈ ದಿವಸ ಸ್ಮರಿಸಿಕೊಳ್ಳಬೇಕು ಅನ್ನೋದು ಪ್ರಧಾನವಾದ ಧ್ಯೇಯ ಉದ್ದೇಶ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.